ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಏಪ್ರಿಲ್ 24. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಕಾಂಗ್ರೆಸ್ ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಾಗಿದ್ದ ವೈದ್ಯ ಡಾಕ್ಟರ್ ಸುಶ್ರುತ್ ಗೌಡರವರು ವಿಶೇಷ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ವಿಶೇಷ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸುಶ್ರುತ್ ಗೌಡ, ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ, ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜ ಅರಸ್, ವಕ್ತಾರರಾದ ಮೋಹನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಸುಧಾಕರ್ ಅವರು ಬೆಂಗಳೂರಿನಲ್ಲಿ ನಮ್ಮ ಸ್ಟೇಟ್ ಆಫೀಸಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾನು ಮೈಸೂರು ಘಟಕದ ವತಿಯಿಂದ ತುಂಬರುವುದು ಸ್ವಾಗತವನ್ನು ಸಹ ಬಯಸ್ತಾ ಇದ್ದೇನೆ. ಸಮಿತಿ ಸದಸ್ಯರೇ, ನಾಗೇಂದ್ರನವರೇ, ಮಾಧ್ಯಮ ಮಿತ್ರರೇ ಮತ್ತು ಸೇರಿದವರೆಲ್ಲ ನನ್ನ ಅಭಿಮಾನಿಗಳು ಮತ್ತು ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಇವತ್ತು ನನ್ನ ಇಲ್ಲಿ ಇಷ್ಟು ಹೃತ್ಪೂರ್ವಕವಾಗಿ ಸನ್ಮಾನಿಗಳು ಬರ್ಮಾಡಿಕೊಂಡು ಇಲ್ಲಿ ಒಂದು ನನಗೆ ಪಾರ್ಟಿಗೆ ಒಳಗಡೆ ನನಗೆ ಅವಕಾಶ ಕೊಟ್ಟಿದ್ದೆ ಎನ್ನುವುದು ಹೃತ್ಪೂರ್ವಕ ಕೃತಜ್ಞತೆಗಳು ಇಷ್ಟಪಡ್ತೀನಿ. ಈಗೆಲ್ಲ ಗೊತ್ತಿರುವಾಗೆ ನಾನು ಬಹಳ ದಿವಸಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ನಾನು ವೃತ್ತಿಯಲ್ಲಿ ವೈದ್ಯನಾಗಿ ನ್ಯೂರಾಲಜಿಸ್ಟ್ ಆಗಿ ಆಲ್ಮೋಸ್ಟ್ ಒಂದು 30 ವರ್ಷದಿಂದ ಪ್ರಧಾನವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ತುಂಬ ವರ್ಷ ನಾನು US ಅಲ್ಲಿದ್ದೆ. ಈಗ 2019 ನಮ್ಮ ಗೋಪಾಲಗಳ ಆಸ್ಪತ್ರೆಯಲ್ಲಿ ಒಂದು ನರರೋಗ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿ ನ್ಯೂರೋಸೋನ್ ಅಂತ. ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳಷ್ಟು ಹೆಲ್ತ್ ಕ್ಯಾಂಪ್ ಅಂತ ಮತ್ತು ಮೈಸೂರು ಜನತೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನಮ್ಮ ಆರೋಗ್ಯ ಚಿಕಿತ್ಸೆ ನ್ಯೂರಾಲಜಿ ವೈಸ್ ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಬಂದೆ. ಹಾಗೂ ಬಹಳಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ. 1000 ಜನಗಳನ್ನ ನೋಡಿದ್ದೀನಿ. ಗ್ರಾಮೀಣ ಪ್ರದೇಶದ ಜನರಿಗೆ ಫ್ರೀ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ ಒದಗಿಸ್ತಾ ಬಂದೆ. ನನಗೇನಿಸ್ತು, ನಮ್ಮ ಆರೋಗ್ಯದ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶಕ್ಕೂ ಮತ್ತು ನಮ್ಮ ಪಟ್ಟಣ ಕ್ಷೇತ್ರ ಅರ್ಬನ್ ಮತ್ತು ರೂರಲ್ ಬಹಳಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ತ್ ಡಿಸ್ಪಾರಿಟೀಸ್ ಬಹಳ ಕಂಡು ಬಂದಿದೆ. ಗ್ರಾಮೀಣ ಪ್ರದೇಶ ಜನರಿಗೆ ಈ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಏನಿದೆ ಅದು ಬಹಳ ಕುಟ್ಟಿ ಅಂತ ಅನ್ಸುತ್ತೆ, ಬಹಳ ಕಾಸ್ಟ್ಲಿ. ಆ ದೃಷ್ಟಿಯಿಂದ ಅವ್ರ ಮನೆ ಬಾಗಿಲಿಗೆ ಫ್ರೀಯಾಗಿ ಸರ್ವಿಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಹಾಕಿ ಅದು ಥಾರ್ ಪ್ರಾಜೆಕ್ಟ್ ಅಂತ ಒಂದು 3 ವರ್ಷದಿಂದ ನಡೆಸ್ತಾ ಬಂದೆ. ಅದನ್ನ ಗುರುತಿಸದ ಕಾಂಗ್ರೆಸ್ ಪಾರ್ಟಿ, ನೀವು ಯಾಕೆ ಭಾರತ ಜೋಡೋ ಜಾಯಿನ್ ಆಗ್ಬಾರ್ದು, ನಿಮಗೆ ಬೇರೆ ಒಂದು ಎಲ್ಲ ದೇಶದ ಪ್ರತಿ ಅದ ಬೇರೆ ಗ್ರಾಮೀಣ ಪ್ರದೇಶದ ಜನರು ಮತ್ತು ಬುಡಕಟ್ಟು ಜನಾಂಗದ ಒಂದು ಸಮಸ್ಯೆಗಳೇನಿದೆ ಆರೋಗ್ಯದ ವಿಷಯ ವಿಚಾರದಲ್ಲಿ ಅವನ್ನೆಲ್ಲ ನೀವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಹೋಗಿ ಅರ್ಥಕೊಂಡ್ಬೋದು ಮತ್ತೆ ಮುಂದೆ ಏನಾದರೂ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬಹುದು ಅನ್ನೋ ದೃಷ್ಟಿಯಿಂದ ನನ್ನ ಭಾರತ ಜೋಡೋಗೆ ಜಾಯಿನ್ ಮಾಡಿಸಿದ್ರು. ನಾನು ಆಲ್ಮೋಸ್ಟ್ 5.5 ತಿಂಗಳು 3,570 ಕಿಲೋಮೀಟರ್ ಹೆಜ್ಜೆ ಆಗಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ. ಮತ್ತು ಇನ್ನು ಏನೇನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಬಹಳ ಸಹಕಾರಿ. ಇಂದ ವಾಪಸ್ ಬಂದ್ಮೇಲೆ ಅಲ್ಲಿವರೆಗೂ ನಾನು ಯಾವುದೇ ಪಕ್ಷಕ್ಕೆ ಸೇರಿರಲಿಲ್ಲ. ಆ ಒಂದು ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ನಾನು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದೆ ರೀಸೆಂಟ್ ಆಗಿ. ಹಾಗೂ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ನಾನೊಂದು ಇಂಟ್ರೆಸ್ಟ್ ಸಹಿತ ಇತ್ತು ಮೈಸೂರು ಕೊಡಗು ಕ್ಷೇತ್ರಕ್ಕೆ. ಆ ದೃಷ್ಟಿಯಿಂದ ನನ್ನ ಅಪ್ಲಿಕೇಶನ್ ಸಹಿತ ಹಾಕಿದ್ದೆ. ಕಾರಣಾಂತರದಿಂದ ಇವರು ಎಂ ಲಕ್ಷ್ಮಣ್ ಅವ್ರಿಗೆ ಆ ಟಿಕೆಟ್ ಲಭ್ಯವಾಯಿತು. ಬಟ್ ನನಗೆ ಒಂದೇ ಒಂದು ಅಡುಗೆ ಏನಿತ್ತು ಅಂದ್ರೆ ನಾನು ಇಲ್ಲಿಂದ ಬಂದ್ಮೇಲೆ ನನಗೇನೇನು ಇನ್ಫಾರ್ಮೇಶನ್ ಇತ್ತು ಅದನ್ನು ನಾನು ಕಾರ್ಯಗತ ಮಾಡಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಇನ್ನೂ ಸಹಿತ ನನಗೆ ಯಾವುದೇ ತರಹದ ಒಂದು ನನ್ನ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಂದು ಪ್ಯಾಷನ್ ಇರೋದು ಬಡ ಜನಗಳಿಗೆ, ಗ್ರಾಮೀಣ ಪ್ರದೇಶ ಜನಗಳಿಗೆ ಒಂದು ಫ್ರೀ ಹೆಲ್ತ್, ಬಟ್ ಬರೀ ಫ್ರೀ ಅಷ್ಟೇ ಅಲ್ಲ ಕ್ವಾಲಿಟಿ ಹೆಲ್ತ್ ಸಹಿತ ನನಗೆ ಕೊಡೋಕೆ ಇಷ್ಟಪಡ್ತೀನಿ. ಅದು ಫ್ರೀಯಾಗಿರ್ಬೇಕು ಮತ್ತು ಒಳ್ಳೆ ಗುಣಮಟ್ಟದಿರಬೇಕು. ಆ ದೃಷ್ಟಿಯಿಂದ ನಾನು ಯಾವ್ದಾದ್ರು ಒಂದು ಅವಕಾಶ ನೋಡ್ತಾ ಇದ್ದೆ. ಯಾವುದು ನನಗೆ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗಲಿದೆ ಅಂತ ನಂಬಿಕೆ ಬರಲಿಲ್ಲ. ಅವಾಗ ನಾನು ಸುತ್ತಮುತ್ತ ನೋಡಿದಾಗ ನರೇಂದ್ರ ಮೋದಿಯವರ ಒಂದು ಏನೊಂದು ದೇಶದಲ್ಲಿ ಇರ್ಬೋದು ಮತ್ತು ಆರೋಗ್ಯ
ಕ್ಷೇತ್ರದಲ್ಲಿ ಸ್ಪೆಸಿಫಿಕ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಅಥವಾ ತತ್ವ ಸಿದ್ಧಾಂತಕ್ಕೆ ಮತ್ತು ಅವರ ಬದ್ಧತೆಗೆ ಅವರ ಕಾರ್ಯವೈಖರಿ ಮತ್ತು ಅವನ್ನೆಲ್ಲ ನೋಡಿ ಭಾಳ ಇಂಪ್ರೆಸ್ ಆಗಿ ಯಾವುದೇ ಷರತ್ತಿಲ್ಲದೆ ಒಬ್ಬ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನಾಗಿ ನಾನು ಇವತ್ತು ಪಾರ್ಟಿ ಜಾಯ್ನ್ ಆಗಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಇವಾಗ ನಮ್ಮ ಚುನಾವಣೆ ಸಮಯ ಬಂದಿದೆ. ನನಗೆ ಕಾಂಗ್ರೆಸ್ ಮೇಲಿನೋ ಅಥವಾ ಬೇರೆ ಯಾವುದೇ ಪಕ್ಷದ ಮೇಲಿನೋ ಯಾವುದೇ ಥರದ ಒಂದು ಒಲವು ಅಥವಾ ದ್ವೇಷ ಎರಡೂ ಇಲ್ಲ. ನನಗೇನು ಅಂದರೆ ಈ ಒಂದು ಕ್ಯಾಂಡಿಡೇಟ್ ಯಾರು ನಮ್ಮ ಮೈಸೂರು ಕೊಡುಗು ಕ್ಯಾಂಡಿಡೇಟ್ ಎಂ ಪಿ ಅವರು ಒಳ್ಳೆಯವರು ಬರಬೇಕು, ಎಜುಕೇಟೆಡ್ ಆಗಿರ್ಬೇಕು, ನಾನ್ ಕರೆಕ್ಟ್ ಇರಬೇಕು ಮತ್ತು ಒಂದು ಮಿಷನರಿ ಆಗಿರಬೇಕು. ಈ ದೃಷ್ಟಿಯಿಂದ ನಮಗೆ ಒಂದು ಸೂಕ್ತ ಅಭ್ಯರ್ಥಿನ ನಾವು ಇಲ್ಲಿಂದ ಗೆಲ್ಲಿಸಿ ಕಳಿಸಲು ದೇಹಕ್ಕೆ ಬಹಳ ಸೂಕ್ತ ಮತ್ತು ಬಹಳ ಅತ್ಯವಶ್ಯಕ. ಆ ದೃಷ್ಟಿಯಿಂದ ಇವತ್ತು ನಾನು ನಮ್ಮ ಎಲ್ವಿ ಒಡೆಯರ್ ಅವರ ಒಂದು ಏನು ಎಂ ಪಿ ಕ್ಯಾಂಡಿಡೇಟ್ಸಿ ಇದೆ ಅದಕ್ಕೆ ನನ್ನ ಫುಲ್ ಕಂಪ್ಲೀಟ್ ಬೆಂಬಲ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರ ನನ್ನ ಕಂಪ್ಲೀಟ್ ನನ್ನ ಏನು ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ನನ್ನ ಗೆಳೆಯರಿದ್ದಾರೆ, ಇವರಿಗೆ ಮತ್ತು ಮೈಸೂರು ಜನತೆ ಮತ್ತು ನಮ್ಮ ಒಕ್ಕಲಿಗ ಸಮುದಾಯ ಇವರೆಲ್ಲರಿಗೂ ನನ್ನ ಒಂದು ಕಳಕಳಿಯ ಮನವಿ. ದಯವಿಟ್ಟು ಒಳ್ಳೆ ಕ್ಯಾಂಡಿಡೇಟ್ ನಾವು ಇದು ಇದು ಬಿ ಜೆ ಪಿ ಇದು ಗೆಲ್ಲಿಸಿ ಡೆಲ್ಲಿ ಕಳಿಸೋಣ. ನಮ್ಮ ಮೈಸೂರು ಮತ್ತು ಕೊಡಗು ಜನ ಬಹಳ ಸುಖವಾಗಿರ್ತಾರೆ, ಖುಷಿಯಾಗಿರ್ತಾರೆ ಮತ್ತು ನಾವು ಮೈಸೂರಿನ ಇಂಥ ಒಳ್ಳೆ ಕ್ಯಾಂಡಿಡೇಟ್ ಕಳಿಸಿದ್ವಿ ಅಂತ ಒಂದು ನಾವು ಹೆಮ್ಮೆಯಿಂದ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಯಾಂಡಿಡೇಟ್ಸ್ ಆಗಿ ಅಥವಾ ಬೇರೆ ಯಾರಾದ್ರೂ ಟ್ಯಾಲೆಂಟ್ ಇದೆ ಅಂದಾಗ ಅವ್ರನ್ನ ನೀವು ಪ್ರೋತ್ಸಾಹ ಕೊಡದೇ ಇದ್ರೆ, ಅವ್ರಿಗೆ ಅವಕಾಶ ಕೊಡದೇ ಇದ್ರೆ ಯಾರ ತಾನೆ ಏನ್ ಮಾಡಕ್ಕಾಗತ್ತೆ? ಯಾಕೆಂದ್ರೆ ನಾವು ಹೊರಗಡೆ ಮನೆಗೆ ಹೋಗುವಂತ ಜಾಯಮಾನ ಅಲ್ವಲ್ಲ. ದುಡಿಬೇಕಲ್ಲ, ಹೊಡಿದು ಹೊಡೆದಾಡಬೇಕು, ಹೊಡೆದಾಡಬೇಕು, ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ನಾವು ಕಷ್ಟ ಪಡಬೇಕು. ಇವೆಲ್ಲ ಮಾಡ್ಬೇಕಾದ್ರೆ ಈ ಒಂದು ಬಿಜೆಪಿ ಪಕ್ಷ ನಮ್ಮ ಜೊತೆ ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಟ್ಕೊಂಡಿದ್ದೀನಿ. ಅವಕಾಶ ಅವಕಾಶ ಅಂತ ಏನ್ ಹೇಳ್ತಾರೆ ಇವರು, ನಿಮ್ಗೆ ಅವಕಾಶ ಅಂದ್ರೆ ಈಗ ನಿಮ್ಗೆ ಯಾವುದೇ ಒಂದು ನನ್ನ ಪ್ಯಾಷನ್ ಇದೆ ಅದ್ರ ಮೇಲೆ ನಮ್ಗೊಂದು ಸೂಕ್ತವಾದ ಒಂದು ಡಿಪಾರ್ಟ್ಮೆಂಟ್ಸ್ ಗಳಿದ್ದಾವೆ, ಇದು ಅದ್ರಲ್ಲಿ ಯಾವ್ದೋ ಒಂದು ಅವಕಾಶ ಕಲ್ಪಿಸ್ಬೋದಾಗಿತ್ತು, ಅದು ಯಾವುದೂ ಇದ್ರೂ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಾಗ್ತದೆ, ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ. ನಮಗೆಲ್ಲ ಒಂದಾಗಿ ಕೆಲಸ ಮಾಡ್ಬೇಕು, ನಾವೆಲ್ಲರೂ ಜನಗಳು ಸೇರಿ ಒಟ್ಟಾಗಿ ನಾವು ಈ ದೇಶನ ನೆಕ್ಸ್ಟ್ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಆ ದೃಷ್ಟಿಯಿಂದ ಬಿಜೆಪಿಗೆ ಅದು ಸಾಧ್ಯ, ಕಾಂಗ್ರೆಸ್ ಅದು ಸಾಧ್ಯ ಇಲ್ಲ ಅಂತ ಅನಿಸ್ತು. ಆ ದೃಷ್ಟಿಯಿಂದ ನಾನು ನೀವು ಗ್ಯಾರಂಟಿ ಯೋಜನೆ ಹೇಳ್ತಾ ಇದ್ರಲ್ಲ, ಗ್ಯಾರಂಟಿ ಯೋಜನೆ ಡೆಫಿನೆಟ್ಲಿ ಜನಗಳಿಗೆ ಹೆಲ್ಪ್ ಆಗಿದೆ ಅನ್ನೋದು ಎಲ್ಲರಿಗೂ ಒಂದು ಅಭಿಪ್ರಾಯ. ಕರೆಕ್ಟ್ ಅದು ಸಕ್ಸಸ್ ಆಯ್ತು, ಪೇಷೆಯವರು ಜನಗಳು ಒಟ್ಟು ಆಗುದಿಲ್ಲ. ಯಾವ್ದಾದ್ರು ಒಂದು ಗ್ಯಾರಂಟಿ ಯೋಜನೆ, ನಾನು ನಿಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ತಾ ಇದ್ದೀನಿ, ಒಂದು ಗ್ಯಾರಂಟಿ ಯೋಜನೆಗಳು ಕೆಲಸ ಕ್ರಿಯೇಟ್ ಮಾಡೋದ್ರಲ್ಲಿ, ಜಾಬ್ ಕ್ರಿಯೇಷನ್ ಅಲ್ಲಿ ಯಾವ್ದಾದ್ರು ಒಂದು ಹೆಲ್ಪ್ ಆಗಿದೆಯಾ? ಅಂದ್ರೆ ನೀವ್ ಏನ್ ಹೇಳಿ, ಒಂದು ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಬಿಟ್ಟು ಜನನ ಸುಮ್ಮನೆ ಇಸ್ಬಿಡದ? ಜಾಬ್ ಎಲ್ಲಿ ಕ್ರಿಯೇಟ್ ಮಾಡಿದೀರಾ? ಅದು ಯಾವ ಯೋಜನೆಗಳು ತೋರಿಸಿ ನನಗೆ. ಅವಾಗ ನೀವು ಮಾತಾಡಿ ನನ್ನ ಇದು ಮಾಡಿದ್ದೀನಿ. ನೀವು ಬರೀ ಗ್ಯಾರಂಟಿ ಯೋಜನೆ, ಬರೀ ನೀವು ಫ್ರೀ 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 ಅಂದ್ಬಿಟ್ಟು ನೀವು ಬೇರೆ ನೀವು ಜನಗಳಿಗೆ ಬಹಳಷ್ಟು ಉದ್ಯೋಗ ನೋಡಿ, ಇಲ್ಲ ಯುವಕರು ಇದ್ದಾರೆ, ಉದ್ಯೋಗ ಸೃಷ್ಟಿ ಮಾಡಿ ನೀವು ಅದ್ರ ಬಗ್ಗೆ ಬೇರೆದ್ರ ಬಗ್ಗೆ ಏನಾಗಿದೆ ನಮ್ಗೆ? ಇಲ್ಲಿ ಬರೀ ನಾವು ಟ್ರೈನಿಂಗ್ ಆಗಿ ಕಾಲೇಜಿಂದ ಜನಗಳು ಹೊರಗಡೆ ಬರ್ತಾ ಇದಾರೆ ಹೊರತು ಯಾವುದೇ ತರಹದ ನಮ್ಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲಾ ಸ್ನೇಹಿತರು ನಮ್ ಜೊತೆ ಕೆಲಸ ಮಾಡ್ತಾರೆ, ಒಬ್ಬೊಬ್ಬರು ಜೋಡಣೆ ಆದಷ್ಟು ಬಲ ಜಾಸ್ತಿ ಆಗ್ತದೆ, ಲೇಡಿ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಸಾಧ್ಯ. ನಮಸ್ಕಾರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.